ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಕಮಾದೂರ್ ಅವರು ನಮ್ಮ ಕ್ಲಿನಿಕ್ ಆಸ್ಪತ್ರೆ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ನಮ್ಮ ಕ್ಲಿನಿಕ್ನಲ್ಲಿ ಸಾರ್ವಜನಿಕರಿಗೆ ಸಿಗುವ 12 ರೀತಿಯ ಸೇವೆಗಳು ಲಭ್ಯವಿರುತ್ತದೆ. ಗರ್ಭಿಣಿ ಮತ್ತು ಜನನ ಸಮಯದ ಆರೈಕೆ, ನವಜಾತ ಶಿಶುವಿನ ಸಮಗ್ರ ಆರೈಕೆ, ಬಾಲ್ಯ ಮತ್ತು ಹದಿಹರೆಯದವರಿಗೆ ಸೇವೆಗಳು, ಸಾರ್ವಜನಿಕ ಲಸಿಕಾಕರಣ ಸೇವೆಗಳು, ಕುಟುಂಬ ಕಲ್ಯಾಣ ಗರ್ಭನಿರೋಧಕ ಸೇವೆಗಳು, ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಸಾಮಾನ್ಯ ಮತ್ತು ಸಣ್ಣ ಕಾಯಿಲೆಗಳಿಗೆ ಸೇವೆ, ಮಧುಮೇಹ ಮತ್ತು ರಕ್ತದೊತ್ತಡಕ್ಕೆ ಚಿಕಿತ್ಸೆ, ಸಕ್ಕರೆ ಕಾಯಿಲೆ, ದೀರ್ಘಾವಧಿ ಕಾಯಿಲೆಗಳು, ಬಾಯಿ, ಸ್ತನ ಮತ್ತು ಗರ್ಭಕೋಶದ ಕ್ಯಾನ್ಸರ್, ಬಾಯಿಯ ಆರೋಗ್ಯ ಸಮಸ್ಯೆಗಳು, ಕಣ್ಣಿನ ತಪಾಸಣೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸೇವೆಗಳು ಲಭ್ಯವಿರುತ್ತದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅನಿತಾ ನಿಂಗನಾಯಕ ಪುರಸಭೆ, ಶ್ರೀಮತಿ ಗೀತಾಗಿರಿಗೌಡರು ಉಪಾಧ್ಯಕ್ಷರು ಪುರಸಭೆ, ಶ್ರೀ ವೆಂಕಟೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಶ್ರೀಮತಿ ಪ್ರೇಮ್ ಸಾಗರ್ ಪುರಸಭೆ ಸದಸ್ಯರು, ಶ್ರೀ ಹರೀಶ್ ಕೌಡ್ರು ಪುರಸಭೆ ಸದಸ್ಯರು, ಶ್ರೀಮತಿ ಕವಿತಾ ಸುರೇಶ್ ಪುರಸಭೆ ಸದಸ್ಯರು, ಡಾಕ್ಟರ್ ಜಯಂತ್ ಎಸ್ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳು, ಮೈಸೂರು ಜಿಲ್ಲೆ ಡಾಕ್ಟರ್ ರವಿಕುಮಾರ್ ಟಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಹಾಗೂ ಡಾಕ್ಟರ್ ಸೋಮಣ್ಣ ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ ಎಚ್ಡಿ ಕೋಟೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಮಾಲಾರ ಮಹದೇವ ಸ್ವಾಮಿ. ಅದೇ ರೀತಿ ನಾವು ಈ ದಿನ ನಮ್ಮ ತಾಲೂಕಿನಲ್ಲಿ 23 ವಾರ್ಡ್ನ ಒಂದು ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಗುಂಡಿ ಪೂಜೆಯನ್ನು ಹಮ್ಮಿಕೊಂಡು, ಜೊತೆಗೆ ವಿಶೇಷವಾಗಿ ನಮ್ಮ ಕ್ಲಿನಿಕ್ಕು ನಮ್ಮ ಅರಳಿ ಹ್ಯಾಂಡ್ ಪೋಸ್ಟ್ಗೆ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ 3 ವಾರ್ಡ್ಗೆ ಸಂಬಂಧಪಟ್ಟಂಗೆ ಎಲ್ಲ ಕಡೆಯೂ ಕೂಡ ಸೇರ್ತದೆ. ಈಗ ನಮಗೆ ಅಂದ್ರ ಸಂಧೆಯಿಂದ ಬರಬೇಕಾದ್ರೆ ಇರ್ಬೋದು, ಸರಗೂರಿಂದ ಬರಬೇಕಾದ್ರೆ ಇರ್ಬೋದು, ಮೈಸೂರಿಂದ ನಮಗೆ ಮದಮನಗರದಿಂದ ಬರಬೇಕಾದ್ರೆ ಮದಪುರದಿಂದ ಭಾಳಷ್ಟು ಜನಕ್ಕೆ ಇಲ್ಲಿಯ ಒಂದು ಪಾಪ್ಯುಲೇಷನ್ ತಕ್ಕಂಗೆ ಸುಮಾರು ಅರಳಿ ಹ್ಯಾಂಡ್ ಪೋಸ್ಟಲ್ಲಿ ಸುಮಾರು 10,000 ಹೆಚ್ಚಿನದು ಇಲ್ಲಿ ಪಾಪ್ಯುಲೇಷನ್ ಇದೆ. ಇಲ್ಲಿ ತುಂಬ ಅವಶ್ಯಕತೆ ಇದೆ, ಭಾಳ ಖುಷಿ ಆಗ್ತದೆ. ಇವತ್ತು ನಮ್ಮ ಕ್ಲಿನಿಕ್ ಓಪನ್ ಆಗಿರೋದು ಭಾಳ ಸಂತೋಷ ತರತಕ್ಕಂಥ ಒಂದು ವಿಚಾರ. ನಮ್ಮ ಜನತೆಗೆ ಮೊದಲನೇದಾಗಿ ನಾವು ಮೊದಲನೇ ಆದ್ಯತೆ ಆರೋಗ್ಯಕ್ಕೆ ನಾವು ಹೆಚ್ಚಿನ ರೀತಿ ಒತ್ತನ್ನು ಕೊಡಬೇಕು, ನಂತರ ಶಿಕ್ಷಣಕ್ಕೆ ಹೆಚ್ಚಿನ ರೀತಿ ಒತ್ತನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಜನತೆಗೂ ಕೂಡ ಆರೋಗ್ಯವನ್ನೇ ಒಂದು ಭಾಗ್ಯವನ್ನ ಒಂದು ಕಾರ್ಯಕ್ರಮವನ್ನು ನಾವು ಹಿಂದೆಯಿಂದ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಒಂದು ಡಾಕ್ಟರ್ ಇರ್ತಾರೆ, ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ, ಒಂದು ಸ್ಟಾಫ್ ನರ್ಸ್ ಇರ್ತಾರೆ. ಇದನ್ನ ಉಪಯೋಗಿಸ್ಕೋಬೇಕು ಅಂತ ಕೂಡ ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ಗೋರ್ಮೆಂಟ್ ಇದು ಮಾಡ್ಬಿಟ್ಟು ಅನೌನ್ಸ್ ಮಾಡಿ ಇವತ್ತಿಂದ ಇದು ಸ್ಟಾರ್ಟ್ ಆಗಿದೆ ಸರ್. ಕನ್ಸಲ್ಟೇಷನ್ ಆಮೇಲೆ ಹಂಗೆ ಅಂತ ಎಲ್ಲರೂ ಲ್ಯಾಬ್ ಟೆಸ್ಟ್ ಮಾಡಿಸ್ತೀವಿ, ಬ್ಲಡ್ ಎಕ್ಸಾಮಿನೇಷನ್ ಚೆಕ್ ಮಾಡಿ ಏನು ಕಾಯಿಲೆಗಳಿದೆ ಅದಕ್ಕೆ, ಆಮೇಲೆ ಎಲ್ಲ ಏನೇನೊಂದು ಇಮ್ಯುನೈಸೇಷನ್, ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದು, ಗರ್ಭಿಣಿ ಮಿನಿಟ್ರಿ ಆಯ್ ಕಾರ್ಡ್ ಕೊಡೋದು, ಈ ಥರದ್ದು ಅರ್ಬನ್ 30,000 ಪಾಪ್ಯುಲೇಷನ್ಗೆ ಅರ್ಬನ್ ಅಲ್ಲಿ ಇದು ಕೊಡ್ತಾರೆ, ಇದು ರೂರಲ್ ಅರ್ಬನ್ ಅಂತ ಅಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಆ ಕಡೆ ಒಂದು ಸರ್ಗೂರ್ಗೂ ಕೊಡ್ಬೋದು. ಕುಡಿಯೋ